ఫుల్ ఉంది రోడ్ అలాగే పోగట సార్ కొట్టిల आक्चुअली लाइट तुम्बे मोन्े बंदी मल के लाइट तुम्बू नहीं बंदे ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್ ಇದೆ ಇದೆ ಶ್ರೀನಿವಾಸ ಸಾಗರ ಒಂದು ನಾವು ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಬಂದ್ರೆ ಇಲ್ಲಿ ಒಳಗಡೆ ಬರಬೇಕು ನೋಡಿ ಇಲ್ಲೇ ಇದು ಗಾಡಿ ಪಾರ್ಕಿಂಗ್ ಮಾಡೋ ಏರಿಯಾ ಫುಲ್ ಇದು ಇಲ್ಲಿ ಈಗ ಸದ್ಯಕ್ಕೆ ಒಳಗಡೆ ಯಾವುದು ವೆಹಿಕಲ್ಸ್ ಬಿಡ್ತಾ ಇಲ್ಲ ನೋಡಬಹುದು ಯಾವುದು ವೆಹಿಕಲ್ಸ್ ಎಂಟ್ರಿ ಇಲ್ಲ ಸೋ ಇಲ್ಲೇ ಒಬ್ಬರು ಪಿಸಿ ಕೂತಿದ್ದಾರೆ ವೆಹಿಕಲ್ಸ್ ಎಲ್ಲ ಬಂದು ನಾವು ಇಲ್ಲೇ ಪಾರ್ಕ್ ಮಾಡಬೇಕು ನೋಡಿ ಇಲ್ಲೇ ವೆಹಿಕಲ್ಸ್ ಪಾರ್ಕ್ ಮಾಡಬೇಕು ನೋಡಿ ಆಲ್ರೆಡಿ ಒಂದು ಮೋರ್ ದನ್ ಒಂದು 50 ಟು 80 ಟೂ ವೀಲರ್ಸ್ ಪ್ಲಸ್ ತುಂಬಾ ಗಾಡಿಗಳಿದೆ ಇಲ್ಲಿಂದ ಪಾರ್ಕ್ ಮಾಡಿ ಅಪ್ರಾಕ್ಸ್ ಒಂದು 1 ಕಿಲೋಮೀಟರ್ ಮುಂದೆ ಹೋದ್ರೆ ನಮಗೆ ಶ್ರೀನಿವಾಸ ಸಾಗರ ಕಾಣಿಸಲು 1889 ಮಾರ್ಚ್ ಅಂಡರ್ ಮೈಸೂರು ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಕೆಳಗಡೆ ಅವರ ಸೂಪರ್ವಿಷನ್ ಅಲ್ಲಿ ಈ ಒಂದು ಶ್ರೀನಿವಾಸ ಸಾಗರ ಡ್ಯಾಮ್ ಇಲ್ಲಾಂದ್ರೆ ರಿಸರ್ವೈಯರ್ ಕನ್ಸ್ಟ್ರಕ್ಷನ್ ಆಗಿದ್ದು ಇದು ಅಲ್ಲಿ ಬರೆದಿಟ್ಟಿದ್ದಾರೆ ಆ ಒಂದು ರಿಸರ್ವೈಯರ್ ಕೆಳಗಡೆ ಕ್ಲೀನ್ ಆಗಿ ಬರೆದಿಟ್ಟಿದ್ದಾರೆ ನೋಡಬಹುದು ನಾವು ಅದು ನಿಮಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನಾವು ಶ್ರೀನಿವಾಸ ಸಾಗರ ಹೋಗುವಾಗ ಒಂದು 2-3 2-3 ಕಬ್ಬಿನ ಜ್ಯೂಸ್ ಅಂಗಡಿ ಮತ್ತೆ ಒಂದು ಐಸ್ಕ್ರೀಮ್ ಅಂಗಡಿ ಪ್ಲಸ್ ಒಂದು ಬಜ್ಜಿ ಬಡೆ ಮಾಡುವಂತ ಅಂಗಡಿ ಅಷ್ಟೇ ಸಿಗುತ್ತೆ ಬೇರೆ ಏನು ಸಿಗಲ್ಲ ಸೋ ಬರೋರು ಎಂಜಾಯ್ ಮಾಡಕ್ಕೆ ಬರಂಗಿದ್ರೆ ಫುಡ್ ತಗೊಂಡ್ಬನ್ನಿ ಇಲ್ಲಿ ಆತರ ಬೇರೆ ಏನು ಸಿಗಲ್ಲ ಜಸ್ಟ್ ಒಂದು 1.5 ಅವರ್ 2 ಅವರ್ ಸ್ಪೆಂಡ್ ಮಾಡಬಹುದು ಅದಕ್ಕಿಂತ ಮೇಲೆ ಸ್ಪೆಂಡ್ ಮಾಡಕ್ಕೆ ಕಷ್ಟ ಆಗುತ್ತೆ ಮಳೆ ಬಂದ್ರೆ ಫುಲ್ ಬಿಟ್ಟು ಎಲ್ಲೋ ನಿಂತಕೊಳ್ಳಕ್ಕೆ ಜಾಗ ಇಲ್ಲ ದೇವಸ್ಥಾನದ ಕಡೆ ನಿಂತಕೋಬಹುದು ಬೇರೆ ಇಲ್ಲ ಗೈಸ್ ನಾವು ಗಾಡಿ ಪಾರ್ಕ್ ಮಾಡಿ ಆ ಕಡೆಯಿಂದ ಬಂದು ಹಂಗ ಬಂದು ನೋಡಿ ಕಡೆಗಣ್ಣ ಬಂದು ಇಲ್ಲಿ ಮುಂದೆ ನಮಗೆ ಕಾಣಿಸುತ್ತೆ ನೋಡಿ ವಿಶಾಲವಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಶ್ರೀನಿವಾಸ ಸಾಗರ ರಿಸರ್ವೈಯರ್ ಗಾಡಿ ಪಾರ್ಕ್ ಮಾಡಿ ಒಂದು ಅಪ್ರಾಕ್ಸ್ ಒಂದು 1 ಕಿಲೋಮೀಟರ್ ಇಲ್ಲ ಒಂದು 700 ಮೀಟರ್ಸ್ ನಡೆಕೊಂಡು ಬರಬೇಕು ನಡೆಕೊಂಡು ಬಂದ್ರೆ ನಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಈ ಒಂದು ವಾಟರ್ ಫ್ಲೋ ಕಾಣಿಸುತ್ತೆ ಈ ಒಂದು ರಿಸರ್ವೈಯರ್ ಇಂದ ಓವರ್ ಫ್ಲೋ ಆಗ್ತಾ ಇರೋ ವಾಟರ್ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಚಿಕ್ಕಬಳ್ಳಾಪುರದಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಇದು ಜಕ್ಕಲ್ ಮಡುಗು ಅಂತ ಅಲ್ಲಿ ಡ್ಯಾಮ್ ಇದೆ ಅಲ್ಲಿಂದ ನೀರು ಹರಿಯುತ್ತೆ ಇದು ಉತ್ತರಪಿನಾಕಿ ನದಿ ಅಂತಬಿಟ್ಟು ಓಕೆ ಇದಕ್ಕೆ ಶ್ರೀನಿವಾಸ ಸಾಗರ ಅಂತ ತಿರುಪತಿ ವೆಂಕಟರಮಣ ಸ್ವಾಮಿ ಸಮ ಅದೇ ಲೆಕ್ಕಾಚಾರದಲ್ಲಿ ಈ ದೇವರು ಇರೋದು ತುಂಬಾ ಚೆನ್ನಾಗಿರುತ್ತೆ ಶ್ರಾವಣ ಶ್ರಾವಣದಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತದೆ ಓಕೆ ಇಲ್ಲಿ ಇದು ಈ ಡ್ಯಾಮ್ ನ ಕಟ್ಟಿದ್ದು ವಿಶೇಷರನವರು ವಿಶೇಷರವರು ಕಟ್ಟಿದ್ದು ಮೊದಲನೇಳಲ್ಲಿ ಇಲ್ಲೇ ಹುಟ್ಟಿದ್ರಲ್ಲ ವಿಶೇಷರವರು ಹಾಗಾಗಿ ಅವರೇ ಕಟ್ಟಿದ್ದು ಅಲ್ಲಿ ಜಕ್ಕಲ್ ಮಡುಗು ಮತ್ತು ಇದು ಅವರೇ ಕೊಡುಗೆ ಕಾಣಿಕೆ ಲೋಕಲಿಸ್ಟ್ ಬಂದು ನಮಗೆ ಇಲ್ಲಿ ಏನಿದೆ ಏನು ಅಂತ ಗೈಡ್ ಮಾಡಿದ್ರು ಸೋ ಇದು ಮುಗಿಸ್ಕೊಂಡು ನಾವು ಜಸ್ಟ್ ರಿಸರ್ವರ್ ಹತ್ರ ಹೋಗಿ ಬರೋಣ ಮೇಲೆಗೆ ಅಲ್ಲಿ ನಮ್ದು ಫುಲ್ ಒಂದು ವ್ಯೂ ಸಿಗುತ್ತೆ ವಾಟರ್ ಎಷ್ಟು ಮಟ್ಟಕ್ಕೆ ಇದೆ ಏನು ಅಂತ ಹೇಳಿ ಇದರೊಂದು ಸೈಡಲ್ಲೇ ಇದರ ಒಂದು ಪಾತ್ ಇದೆ ಹತ್ಕೊಂಡು ಹೋಗೋದಕ್ಕೆ ಹತ್ಕೊಂಡು ಹೋದ್ರೆ ನಮಗೆ ಮೇಲೆ ನಮಗೆ ಅದು ವ್ಯೂ ಒಂದು ಕಾಣಿಸ್ಬೋದು ಅನಿಸುತ್ತೆ ನೋಡೋಣ ಬನ್ನಿ ಓ ಗೈಸ್ ನಾವು ಬಂದಿದ್ದ ಜಾಗ ನೋಡಿ ಅಲ್ಲಿದೆ ಅಲ್ಲಿ ನೋಡಿ ಪಾರ್ಕಿಂಗ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ
ನೋಡಿ ಈಗ ನಾವು ಬಂದಿರೋ ಚೆಕ್ ಆ ಡ್ಯಾಮ್ ರಿಸರ್ವೇರ್ ಏನಿದೆ ಅದರ ಪಕ್ಕದಲ್ಲಿ ಒಂದು ಜಾಗ ಇದೆ ಇಲ್ಲಿ ಹತ್ತ ಮೇಲೆ ಹತ್ಕೊಂಡು ಆ ಒಂದು ಪಾತಲ್ಲಿ ಇದೀವಿ ನೋಡಬಹುದು ನಿಮಗೆ ಅದರ ಹೈಟ್ ನೋಡಿ ಅಲ್ಲಿ ಗೊತ್ತಾಗುತ್ತೆ ನೋಡಿ ಹತ್ಕೊಂಡು ಜಾಗ ಕಾಣಿಸುತ್ತೆ ನೋಡಿ ಅಷ್ಟು ಹೈಟ್ ಇದೆ ಮೇಲೆ ಹತ್ಕೊಂಡು ಬಂದಿದೀವಿ ಆ ಹತ್ಕೊಂಡು ಬಂದಾಗಿರುವಂತ ವ್ಯೂ ಇದು ಸದಿ ಕೆರೆ ಫುಲ್ ತುಂಬಿದೆ ಈ ರಿಸರ್ವರ್ ಏನಿದೆ ತುಂಬಿ ಈ ನೀರು ಅಲ್ಲಿಗೆ ಹರಿತಾ ಇರೋದು ಓವರ್ ಫ್ಲೋ ಆಗ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಬಟ್ ಗೈಸ್ ಯಾರು ಅದರೊಳಗೆ ಕೆರೆ ಒಳಗಡೆ ಇರಿ ರಿಸರ್ವರ್ ಒಳಗಡೆ ಇಳಿ ಅಂತ ಪ್ರಯತ್ನನೋ ಯಾವುದು ಯಾವುದು ಮಾಡೋಕ್ಕೆ ಹೋಗಬಾರ್ದು ನೀವು ಇಲ್ಲಿಯವರೇನಾ ಸರ್ ಚಿಕ್ಕಲು ಮಾಡು ಚಿಕ್ಕಲು ಮಾಡು ಹಾಂ 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 ಅಲ್ಲೂನಲ್ಲ ಚೆನ್ನಾಗಿದೆಯಲ್ಲ ಇಲ್ಲಿಂದ 4-5 ಕಿಲೋಮೀಟರ್ ಇದೇ ತರ ಕೆರೆ ಇದೆಯಲ್ಲ ಜೋರಾಗಿದೆ ಕೆರೆ ಅದು ಯಾವ ಮಾತ್ರ ಹೋಗ್ಬಿಟ್ಟು ನೀವು ಇದ್ರ ಹತ್ರನೇ ಇದು ಮಾಡ್ಕೊಂಬಾರ್ದು ಲೈಕ್ ಗೈಸ್ ಇಲ್ಲಿ ಈ ಏನಿದೆ ಶ್ರೀನಿವಾಸ ಸಾಗರ ರಿಸರ್ವರ್ ಏನಿದೆ ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಇನ್ನೊಂದು ಜಕ್ಕಲ್ಮಾಡು ರಿಸರ್ವರ್ ಒಂದಿದೆ ಜಕ್ಕಲ್ಮಾಡು ಕೆರೆ ಅಂತ ಹೇಳ್ಬೋದು ರಿಸರ್ವರ್ ಅಂತಲೇ ಹೇಳ್ಬೋದು ಅಲ್ಲಿ ಇಲ್ಲಿಗಿಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ ಈ ಲೋಕಲಿಸ್ಟ್ ಊರವರು ಗೈಸ್ ಈಗ ವಾಪಸ್ ಇಳಿತಾ ಇದ್ದೀವಿ ಇಳಿದು 10 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಕಸ ಇಲ್ಲಿ ಶ್ರೀನಿವಾಸ ಸಾಗರ ಶ್ರೀನಿವಾಸ ಟೆಂಪಲ್ ಇದು ಚಿಕ್ಕ ಈ ಶ್ರೀನಿವಾಸ ಸಾಗರ ಡ್ಯಾಮ್ ಪಕ್ಕನೇ ಇದೆ ಇದು ಈ ಒಂದು ಚೆಕ್ ಡ್ಯಾಮ್ ಪಕ್ಕನೇ ಇದೆ ಬನ್ನಿ ಒಳಗಡೆ ಹೋಗ್ಬರೋಣ ಸದ್ಯ ಕ್ಲೋಸ್ ಆಗಿದೆ ಟೈಮಿಂಗ್ಸ್ ಆಗಿದೆ ಹಂಗೆ ಕ್ಲೋಸ್ ಆಗಿದೆ ಯಾರು ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ಜನ ಯಾರು ಹತ್ರ ಆಗಬಾರ್ದು ಅಂತೇಳಿ ಹತ್ರ ಹೋಗಬಾರ್ದು ಅಂತೇಳಿ ಪೊಲೀಸರು ಅಲ್ಲಿ ಫುಲ್ ಬ್ಯಾರಿಕೇಡು ಎಲ್ಲ ಲೈನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಯಾರನ್ನೂ ಆ ಕಡೆ ಬಿಡ್ತಾನೆ ಇಲ್ಲ ಇವಾಗ ಇಲ್ಲಾಂದರೆ ಕ್ಲೀನಾಗಿ ಆ ಒಂದು ವಾಟರ್ ಫ್ಲೋ ಏನಿದೆ ಅದರ ಬೇಸ್ ಹತ್ರ ಹೋಗಿ ನಿಂತ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಂಡು ಬರ್ಬೋದಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಈಗ ನೋಡಿ ಫುಲ್ ಎಲ್ಲ ಬ್ಯಾರಿಕೋಡ್ ಹಾಕಿ ಎಲ್ಲ ಬ್ಲಾಕ್ ಮಾಡಿಬಿಟ್ಬಿಟ್ಟಿದ್ದಾರೆ ಯಾರನ್ನೂ ಹತ್ರನೇ ಬಿಡಲ್ಲ ನೋಡಿ ಇಲ್ಲೊಬ್ಬರು ಪೊಲೀಸ್ ಸಹ ಕೂತು ನೋಡಿ ಚೇರಲ್ಲೊಬ್ಬರು ಪೊಲೀಸ್ ಸಹ ಕೂತಿದ್ದಾರೆ ಸೊ ಯಾರೇ ಬಂದ್ರೂ ದೂರ ನಿಂತ್ಕೊಂಡು ನೋಡಬೇಕು ಸೆಲ್ಫಿ ತಗೋಬೇಕು ಹೋಗಬೇಕಷ್ಟೇ ಬೇರೆ ಯಾವುದೇ ಥರ ಒಂದು ನೀರಲ್ಲಿ ಆಡೋದಕ್ಕೆ ಇಲ್ಲಿ ಈ ಎಕ್ಸಾಕ್ಟ್ಲಿ ವಾಟರ್ ಫಾಲ್ ಪಕ್ಕ ನಿಂತ್ಕೊಂಡು ನೀರಲ್ಲಿ ಆಡೋಕ್ಕಿರೋ ಆಪ್ಷನ್ ಇಲ್ಲ ಇಲ್ಲಿ ನೋಡಿ ಇಲ್ಲೇನಿದೆ ನೀರು ಇಲ್ಲಿಂದ ಬರುತ್ತಲ್ಲ ಈ ನೀರು ಏನು ಬರುತ್ತೆ ಇದು ಕೆಳಗಡೆ ಗಾಣ ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಸೊ ಇಲ್ಲಿ ಸ್ವಲ್ಪ ಜನ ಫ್ಯಾಮಿಲಿ ಬರೋ ನೀರಲ್ಲಿ ಆಡ್ತಾ ಇದ್ದಾರೆ ಅಷ್ಟೇ
ನೋಡಿ ಈಗ ಶ್ರೀನಿವಾಸ ಸಾಗರ ಇದು ಎಕ್ಸಾಕ್ಟ್ ಅಂದ್ರೆ ಇಲ್ಲಿ ಶ್ರೀನಿವಾಸ ಸಾಗರದ ಎಕ್ಸಾಕ್ಟ್ ಮುಂದೆನೇ ಇದ್ವಿ ಈಗ ಏನಿದೆ ಮಳೆ ಬಂದು ಫುಲ್ಲು ಈಗ ಈ ರಿಸರ್ವೇರ್ ಏನಿದೆ ಫುಲ್ಲು ತುಂಬಿದೆ ನೀರು ನೀರು ತುಂಬಿ ಈಗ ನೀರು ಹೊರಗಡೆ ಬರ್ತಾ ಇದೆ ನೋಡಬಹುದು ನೋಡಿ ಓ ಗಾಯ್ಸ್ ಸೂಪರ್ ವ್ಯೂ ಇದೆ ಇದು ಶ್ರೀ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಕಟ್ಟಿದಲ್ಲ ಸರ್ ಅಲ್ವಾ ವಿಶ್ವೇಶ್ವರ ಅಂತ ಯಾರೋ ಹೇಳಿದ್ರು ಹೌದಾ ಮೈಸೂರು ಪಿಡಬ್ಲ್ಯೂ ಡಿ ಗೈಸ್ ಇದು ಮೈಸೂರು ಪಿಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಸಾವಿರದ ಮಾರ್ಚ್ 1889 ಇದು ಇನಾಗ್ರೇಷನ್ ಆಗಿದ್ದು ಇನಾಗ್ರೇಷನ್ ಆಗಿದ್ದು ಇಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ನೋಡಿ ಇಲ್ಲೊಂದು ನೀರಲ್ಲಿ ಆ ಒಂದು ದೇವಿಯ ಮೂರ್ತಿ ಇಟ್ಟಿದ್ದಾರೆ ಆ ಮೂರ್ತಿ ನೋಡಿ ಅಲ್ಲಿ ಯಾವಾಗ ನೀರು ತುಂಬಂದ್ರೂ ಆ ದೇವಿಯ ಮೇಲೆ ನೀರು ಯಾವಾಗ ಬರ್ತಾನೆ ಇರುತ್ತೆ ಆ ಥರ ಒಂದು ಇಟ್ಟಿದೆ 1889 ರಲ್ಲಿ ಈ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಇನಾಗ್ರೇಟ್ ಆಗಿದ್ದು ಇಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದು ಗೊತ್ತಿಲ್ಲ ಸರ್ಚ್ ಮಾಡಬೇಕು ಇಲ್ಲಿಂದ ಏನು ಡ್ಯಾಮಿಂದ ಈಗ ನೀರೇನು ಫ್ಲೋ ಆಗಿ ಹೋಗುತ್ತಲ್ಲ ಆ ಫ್ಲೋ ಆಗ ನೀರು ಈ ಕಡೆ ಕೆಳಗಡೆ ಬರುತ್ತೆ ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಫುಲ್ ಫ್ಯಾಮಿಲಿ ಎಲ್ಲ ಆಟ ಆಡ್ತಾ ಇದ್ದಾರೆ ನಿಮ್ಗೆ ಯಾವ್ದಾದ್ರು ಹೋಟೆಲ್ ಆಗಲಿ ಮತ್ತು ನಿಮಗೆ ಡ್ರೆಸ್ ಚೇಂಜ್ ಮಾಡೋಕ್ಕಿರೋ ಫೆಸಿಲಿಟಿ ಆ ಥರ ಯಾವುದೂ ಇಲ್ಲ ಜಸ್ಟ್ ನೀವು ಬರ್ಬೋದು ಎಂಜಾಯ್ ಮಾಡ್ಬೋದು ಹೋಗ್ಬೋದು ಈಗ ಈಗ ಜಸ್ಟ್ ಲಾಸ್ಟ್ ಒಂದು 3-4 ಡೇಸಿಂದ ಇಲ್ಲಿ ಯಾರನ್ನೂ ಹತ್ತಿರ ಬಿಡ್ತಾ ಇಲ್ಲ ಅಂತ ಅಲ್ಲಿ ಅವರು ಕೂತಿರೋ ಅಂತ ಪೊಲೀಸವರು ಹೇಳಿದ್ರು ನಾವು ಈಗ ಇಲ್ಲಿಂದ ಶ್ರೀನಿವಾಸ ಸಾಗರ ಡ್ಯಾಮ್ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಇನ್ಫಾರ್ಮ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಬೇಕೇ ಬೇಕು